ನರಸಿಂಹಸ್ವಾಮಿಯ ಪುಣ್ಯಕ್ಷೇತ್ರ ನಿತ್ಯ ಹಸಿರಿನ ಅರಣ್ಯಧಾಮ ಪ್ರವಾಸಿಗಳ ರಂಜನೀಯ ತಾಣ ಆದರೆ ಸಮರ್ಪಕ ನಿರ್ವಹಣೆ ಇಲ್ಲದೆ ತನ್ನ ಪಾವಿತ್ರ್ಯತೆ ಕಳೆದುಕೊಳ್ಳುತ್ತಿರುವ ದೇವರಾಯನದುರ್ಗ ಅರಣ್ಯವನ್ನ ದೇವರೇ ಕಾಪಾಡಬೇಕು ಜಿಲ್ಲಾ ಕೇಂದ್ರ ತುಮಕೂರು ನಗರದ ಸಮೀಪದಲ್ಲಿರುವ ಅರಣ್ಯ ಸಿರಿಯ ಪ್ರದೇಶ ದೇವರಾಯನದುರ್ಗ ಕಾಡವೃತ್ತ ಬೆಟ್ಟದ ಮೇಲಿನ ನರಸಿಂಹಸ್ವಾಮಿಗೆ ಲಕ್ಷಾಂತರ ಭಕ್ತರಿದ್ದಾರೆ ನಿತ್ಯ ಪೂಜಾ ಕೈಂಕರ್ಯ ನೆರವೇರುತ್ತದೆ ಭಕ್ತಿ ಜೊತೆಗೆ ಯಾತ್ರಾ ಸ್ಥಳವಾಗಿಯೂ ದೇವರಾಯನದುರ್ಗ ಪ್ರಸಿದ್ಧವಾಗಿದೆ ಇಲ್ಲಿನ ಅರಣ್ಯ ವನ್ಯಜೀವಿಗಳ ಆಶ್ರಯ ತಾಣ ಪ್ರವಾಸಿಗಳ ವಿಹಾರಧಾಮವಾಗಿದೆ ಪ್ರತಿದಿನ ಇಲ್ಲಿಗೆ ಪ್ರವಾಸಿಗರು ಬಂದು ಹೋಗ್ತಾ ಇರ್ತಾರೆ ಹೌದು ಇಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿದೆ ತಂಡ ತಂಡವಾಗಿ ಅಲ್ಲಲ್ಲಿ ಮದ್ಯ ಪಾರ್ಟಿಗಳು ನಡೆಯುತ್ತಿರುವುದನ್ನ ಅಲ್ಲಿ ಬಿದ್ದಿರುವ ಮದ್ಯದ ಬಾಟಲಿ ಪ್ಲಾಸ್ಟಿಕ್ ಲೋಟಗಳೇ ಸಾಕ್ಷಿ ಹೇಳುತ್ತವೆ ಏಕಾಂತ ಬಯಸಿ ಬರುವ ಪ್ರೇಮಿಗಳಿಗೂ ದೇವರಾಯನದುರ್ಗದ ಅರಣ್ಯ ಪ್ರಶಸ್ತ ಜಾಗ ಅರಣ್ಯದೊಳಗೆ ಮರ ಪೊದೆಗಳ ಮರೆಯಲ್ಲಿ ಪ್ರೇಮಿಗಳ ಸರಸ ಚಟುವಟಿಕೆಗಳು ಕಂಡುಬರುತ್ತವೆ ಮುಜುಗರ ತರುತ್ತವೆ ಇಂತಹ ಏಕಾಂತದ ಏಕಾಂಗಿ ಪ್ರೇಮಿಗಳ ಮೇಲೆ ಕೆಲವು ಪುಂಡರು ದಾಳಿ ಮಾಡುವ ಅವರನ್ನ ದೋಚಿರುವ ಅತ್ಯಾಚಾರ ನಡೆಸಿರುವ ಪ್ರಕರಣಗಳು ನಡೆದಿವೆ ಹೌದು ಹಸಿರುಧಾಮ ದೇವರಾಯನದುರ್ಗ ಪ್ಲಾಸ್ಟಿಕ್ ಮಯವಾಗುತ್ತಿದೆ ಕುಟುಂಬದ ಸಮೇತ ಬರುವ ಪ್ರವಾಸಿಗರು ತಿಂದುಂಡು ಪ್ಲಾಸ್ಟಿಕ್ ಊಟದಲೆ ನೀರಿನ ಬಾಟಲಿಗಳನ್ನ ಎಲ್ಲೆಂದರಲ್ಲಿ ಎಸೆದಿರುವುದು ರಾಶಿ ರಾಶಿ ಕಂಡುಬರುತ್ತದೆ ಇನ್ನು ದೇವರಾಯನದುರ್ಗದ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದ್ದು ಅರೆಬರೆ ಕಾಮಗಾರಿ ಜಾಗದಲ್ಲಿ ಸಂಚಾರ ಅಪಾಯಕಾರಿಯಾಗಿದೆ ಎಚ್ಚರ ತಪ್ಪಿದ್ರೆ ಅಪಾಯಕ್ಕಾದಿದೆ ಹೌದು ಇಷ್ಟೆಲ್ಲ ಅದ್ವಾನಗಳು ದೇವರಾಯನದುರ್ಗದಲ್ಲಿ ನಡೆಯುತ್ತಿದ್ದರು ಅರಣ್ಯ ಪೊಲೀಸ್ ಇಲಾಖೆಯಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಸಮಸ್ಯೆ ನಿವಾರಣೆಗೆ ಗಮನ ಹರಿಸಿಲ್ಲ ಹೀಗೆ ಮುಂದುವರೆದರೆ ದೇವರಾಯನದುರ್ಗ ತನ್ನ ಪಾವಿತ್ರ್ಯತೆ ಕಳೆದುಕೊಳ್ಳುತ್ತಿದೆ ಇಂತಹ ಅನೈತಿಕ ಚಟುವಟಿಕೆಗಳಿಗೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಇಲ್ಲಿನ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕಿದೆ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು